Hello everyone, today let's do some exercise questions. First, I will read the sentences and I will explain the same in English. ಈ ವಾಕ್ಯಗಳನ್ನು ಓದಿ ನಕಲು ಮಾಡಿರಿ. ಫಸ್ಟ್ ಸೆಂಟೆನ್ಸ್ ಈಸ್ ಗುಲಾಬಿ ಹೂ ತುಂಬ ಸುಂದರವಾಗಿದೆ. ಗುಲಾಬಿ ಗುಲಾಬಿ ಹೂ ತುಂಬ ಸುಂದರವಾಗಿದೆ. ಸುಂದರವಾಗಿದೆ. ದ ಮೀನಿಂಗ್ ಆಫ್ ದಿಸ್ ಈಸ್ ದ ರೋಸ್ ಈಸ್ ವೆರಿ ಬ್ಯೂಟಿಫುಲ್. ದ ರೋಸ್ ಈಸ್ ವೆರಿ ಬ್ಯೂಟಿಫುಲ್. ಗುಲಾಬಿ ಮೀನ್ಸ್ ರೋಸ್. ಸುಂದರವಾಗಿದೆ ಮೀನ್ಸ್ ಇಟ್ಸ್ ಬ್ಯೂಟಿಫುಲ್. ನಾವು ಸೆಕೆಂಡ್ ಒನ್, ನಮ್ಮ ಊರು ನಮಗೆ ಚಂದ. ನಮ್ಮ ಊರು ನಮಗೆ ಚಂದ. ನಮ್ಮ ಊರು ನಮಗೆ ಚಂದ. ದಟ್ ಮೀನ್ಸ್ ಅವರ್ ಹೋಮ್ ಟೌನ್ ಈಸ್ ಗುಡ್ ಫಾರ್ ಅಸ್. ಅವರ್ ಹೋಮ್ ಟೌನ್ ಈಸ್ good for us. ನಮ್ಮ ಊರು ನಮಗೆ ಚಂದ. ಆನ್ ದ ನೆಕ್ಸ್ಟ್ ಒನ್ ಈಸ್ ಕರ್ನಾಟಕ ರಾಜಧಾನಿ ಬೆಂಗಳೂರು. ಕರ್ನಾಟಕದ ರಾಜಧಾನಿ ಬೆಂಗಳೂರು. ರಾಜಧಾನಿ ಬೆಂಗಳೂರು. ಬೆಂಗಳೂರು. ದ ಮೀನಿಂಗ್ ಆಫ್ ದಿಸ್ ಸೆಂಟೆನ್ಸ್ ಈಸ್ ಬ್ಯಾಂಗ್ಳೂರು ಈಸ್ ದ ಕ್ಯಾಪಿಟಲ್ ಆಫ್ ಕರ್ನಾಟಕ. ಬ್ಯಾಂಗ್ಳೂರು is the capital of Karnataka. Now let's go on to the next sentence. ಭಾಷೆ ಯಾವುದಾದರೇನು ನಾವೆಲ್ಲ ಕನ್ನಡಿಗರು. ಭಾಷೆ ಯಾವುದಾದರೇನು ಯಾವುದಾದರೇನು ನಾವೆಲ್ಲ ಕನ್ನಡಿಗರು. ಕನ್ನಡಿಗರು. ದ ಮೀನಿಂಗ್ ಆಫ್ ದಿಸ್ ಈಸ್ ನೋ ಮ್ಯಾಟರ್ ವಾಟ್ ದ ಲ್ಯಾಂಗ್ವೇಜ್ ಈಸ್ ವಿ ಆರ್ ಆಲ್ ಕನ್ನಡಿಗಾಸ್. ನೋ ಮ್ಯಾಟರ್ ವಾಟ್ ದ ಲ್ಯಾಂಗ್ವೇಜ್ ಈಸ್ we are all Kannadigas.
now let's read the sentences once again. Gulabi hu tumba sundara vagide. The rose is very beautiful. Namma uru namage chanda. Our hometown is good for us. Karnataka's Rajadhani Bengaluru. Bangalore is the capital city of Karnataka. Bhasha yavudadareno navella kannadigaru. No matter what the language is, we are all Kannadigas.